ನಾನು ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ, ಗ್ಯಾರಂಟಿಗಳು ಮಾಡಿ, ನಾವು ಅದಕ್ಕೆ ಇಲ್ಲ ಅನ್ನೋದಿಲ್ಲ. ಆದರೆ ಅದಕ್ಕೆ ತಯಾರಿ ಮಾಡ್ಕೋಬೇಕಲ್ಲ. ಯಾವುದೇ ರೀತಿಯ ಪೂರ್ವಭಾವಿ ತಯಾರಿಲ್ಲದೆ 54,000 ಕೋಟಿ ರೂಪಾಯಿ ಒಂದೇ ವರ್ಷದಲ್ಲಿ ನೀವು ಖರ್ಚು ಮಾಡ್ತೀರಿ. ಆ ಖರ್ಚು ಮಾಡುವಂತ ಅದರ ಪರಿಣಾಮ ಇವತ್ತು ತಮಗೊತ್ತಿದೆ. ಯಾವುದಾದ್ರೂ ಒಂದು ರಸ್ತೆ ಆಗ್ಬೇಕಾದ್ರೆ ಒಂದು ವರ್ಷ ತಡ ಆದ್ರೆ ಅದ್ರ ಕಾಸ್ಟ್ ಎಷ್ಟು ಹೆಚ್ಚಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಬ್ರಿಡ್ಜ್ಗಳು ನಿಂತೋದ್ರೆ ಎಷ್ಟು ಕಾಸ್ಟ್ ಹೆಚ್ಚಾಗುತ್ತೆ ನಿಮ್ಗೆ ಗೊತ್ತಿದೆ. 2-3 ವರ್ಷ ನಿಮ್ಮ ಅಭಿವೃದ್ಧಿ ಆಗದೆ ಇದ್ರೆ ರಾಜ್ಯವನ್ನು 10 ವರ್ಷ ಹಿಂದೆ ಹೋಗ್ತದೆ ಅಭಿವೃದ್ಧಿಯಲ್ಲಿ. ಇದನ್ನು ಕೂಡ ನಾವು ನೋಡ್ಬೇಕಲ್ಲ. ಇವತ್ತು ನೀವು ವಿಶೇಷವಾಗಿ ಈ ಗ್ಯಾರಂಟಿಗಳಿಗೆ ನಿಮ್ಮ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಏನು ನೀವು ಪ್ರಯತ್ನಗಳು ಮಾಡಲ್ಲ? ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ರಿ ಅಲ್ಲ ಆಗ್ಲಿ, ಯಾರು ಬೇಡ ಅಂತಾರೆ, ಟ್ಯಾಕ್ಸ್ ಹೆಚ್ಚಾಗ್ಬೇಕಲ್ಲ. ಆಗುತ್ತೆ. ನೀವು ಗೋಪಾಲಕೃಷ್ಣ ನೋಡಿ, ಇಲ್ಲಿ ನೋಡಿ, ನಿನಗೆ ಗೊತ್ತಿದೆ ಸರ್, ಇಲ್ಲಿ ನೋಡಿ 2,000 ರೂಪಾಯಿ ಹೆಣ್ಣು ಯಜಮಾನಿ ಕೊಟ್ಟು ಸರ್ ಇಲ್ಲಿ ಸರಾಗಿ ಮಾಡಿದ್ರೆ ಯಜಮಾನ್ ತಗೊಂಡು ಹೋಗ್ತಾನೆ ಅದನ್ನ ಸರ್. ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಇಸ್ಕಿದ್ರೆ ಸರ್ ಸಹಜವಾಗಿ ಕೆತ್ಕೊಳ್ಳೋದು. ಮತ್ ನಿಮ್ ಸರ್ಕಾರಕ್ಕೆ ಬರ್ತದೆ ಅದು. ಸರ್ಕಾರ ಮತ್ ವಾಪಸ್ ದುಡ್ಡು ಕೊಟ್ಟರು ಹೇಳಿದೀವ. ಒಂದ್ ನಿಮಿಷ, ಒಂದ್ ನಿಮಿಷ ಗ್ಯಾರಂಟಿ ಯೋಜನೆ ಇದೇನು ಹೊಸದಲ್ಲ. ಟ್ಯಾಕ್ಸ್ ಹೇಳಿದೀವಿ. ಈಗ ನೀನು ಈ ಹೆಣ್ಣು ಮಕ್ಕಳಿಗೆ ಏನ್ ಕೊಡ್ತೀರಿ? ಈಗಾಗಲೇ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದೆ, ಕುಡಿಯುವವರಿಗೆ ಸಂಧ್ಯಾ ಸುರಕ್ಷಾ ಕೊಡ್ತೀವಿ, ಅಂಗವಿಕಲರು ಕೊಡ್ತೀವಿ, ವಿಧವೆಗಳು ಕೊಡ್ತೀವಿ. ದಿಸ್ ಇಸ್ ನಥಿಂಗ್ ನ್ಯೂ. ನಿಮ್ಮ ಲೆಕ್ಕದಲ್ಲಿ ಕರ್ನಾಟಕದ ಎಲ್ಲರೂ ಗಂಡಸರು ಕುಡುಕರು. ಗೃಹ ಜ್ಯೋತಿ ಇವಾಗ 2,000 ತಕೊಳ್ಳೋ ಮಾತಾಡ್ಲಿ ಒಂದ್ ನಿಮಿಷ. ಗೃಹ ಜ್ಯೋತಿ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಕುಟೀರ ಜ್ಯೋತಿ ಇದೆ, ಭಾಗ್ಯ ಜ್ಯೋತಿ ಇದೆ, ಎಸ್ ಸಿ ಎಸ್ ಟಿಗೆ ನಾವು 75 ಯೂನಿಟ್ಸ್ ಫ್ರೀ ಕೊಟ್ಟಿದ್ದೇವೆ. ಈಗಾಗಲೇ ಕವರ್ ಆಗಿದ್ದಾವೆ ಆಲ್ಮೋಸ್ಟ್ 65-70% ಆಫ್ ದಿ ಪಾಪ್ಯುಲೇಷನ್ ಇಸ್ ಕವರ್ಡ್. ಬಿಪಿಎಲ್ ತಳಗಡೆ ಇರೋರೆಲ್ಲರೂ ಕೂಡ ಕವರ್ ಆಗಿದ್ದಾರೆ. ಯಾರಿಗೆ ಬಿಪಿಎಲ್ ಇಲ್ಲ, ಎಪಿಎಲ್ ಇದ್ದವ್ರಿಗೆ ಅಷ್ಟು ಕೊಟ್ಟಿರೋದು, ನೀವು ಎಕ್ಸ್ಟ್ರಾ ಕೊಟ್ಟಿದ್ದೀರಿ. ಈಗ ಇರೋ ಯೋಜನೆ ಇದೆ, ಅದೇನು ಹೊಸದಾದ ಯೋಜನೆ ಅಲ್ಲ. ಆಮೇಲೆ ಈಗಾಗಲೇ ಹೇಳಿದ್ದೆ ನಾನು ರೇಷನ್ ಅದು ನಾನು ಹೇಳಿದೆ, ಸ್ವತಂತ್ರ ಪೂರ್ವದಿಂದ ರೇಷನ್ ಇದೆ, ಇವತ್ತಿಂದ ಏನಿಲ್ಲ. ಯಾರು ಕೂಡ ಇವತ್ತು ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ, ಹಸಿರು ಕ್ರಾಂತಿ ಆದ್ಮೇಲೆ ಈ ದೇಶದಲ್ಲಿ ಇಲ್ಲ. ಅಲ್ಲಿ ಇಲ್ಲಿ ಒಂದೆರಡು ಪ್ರಕರಣಗಳು ಒರಿಸ್ಸಾದಲ್ಲಿ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಪ್ರಕರಣಗಳು.